ನನಗೆ ಅಡ್ವೈಸರ್ ಪ್ರತಿ ಹಂತದಲ್ಲೂ ಕೂಡ ನನ್ನ ಅಣ್ಣನಾಗಿ ನನ್ನ ಜೊತೆಗೆ ನಿಂತಿದ್ದಾರೆ. ಚರ್ರೋಡಿಯಾಗಿ ಹಾಗೂ ಇವತ್ತು ನನ್ನ ಜನ್ಮದಿನ. ಜನ್ಮದಿನ ಅಂದ ತಕ್ಷಣವೇ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಯಾಕೆ ಅಂತಂದರೆ ಹಿಂದಿನ ಏನು ನಮ್ಮ 44 ವರ್ಷಗಳ ಜನ ಏನು ಸತ್ತು ಹಿಂದೆ ತಿರುಗಿ ನೋಡಿದಾಗ ಕಾಣಿಸೋದು ಒಂದು ನಿರ ರೀತಿ ನಮ್ಗೆ ಕಾಣಿಸೋದು. ನಾವೇನು ಒಳ್ಳೆಯದನ್ನು ಮಾಡ್ಕೊಂಡು ಬಂದ್ವಿ ಅಟ್ ಎ ಟೈಮ್, ನಮ್ಮ ಕಡೆ ಏನೇನು ಲೋಪದೋಷಗಳಾಯಿತು ಎಲ್ಲವನ್ನು ನೋಡಿಕೊಂಡು ಮುಂದಿನ ಜರ್ನಿ ಕಾಲಿಡೋದೆ ಈ ಕ್ಷಣ 44 ನಂತರ ನನ್ನ ನೆಕ್ಸ್ಟ್ ಪಯಣ ಏನಿದೆ ಅನ್ನೋದು ಈ ಜನ್ಮದಿನದ ವಿಶೇಷ. ಕೆಲವರು ಎಲ್ಲವನ್ನು ತಿಳ್ಕೊಂಡು ಮಾಡ್ತಾ ಬರ್ತಾರೆ, ಇನ್ನು ಕೆಲವರಿಗೆ ಅವಕಾಶ ನೋಡ್ತಾ ಮಾಡ್ಕೊಂಡು. ಸೊ ನನಗೆ ದೇವರು ಸೆಕೆಂಡ್ ಎಲ್ಲವನ್ನು ನೋಡ್ತಾ ನೋಡಿದ್ದನ್ನು ಕಂಡಿದ್ದನ್ನು ಮಾಡೋಂಥ ಅವಕಾಶ ದೇವರು. ಇವತ್ತು ಆರ್ ಚಂದ್ರು ಅಣ್ಣ ಹೇಳಿದಾಗೆ 5 ಸಿನಿಮಾಗಳನ್ನು ಘೋಷಣೆ ಮಾಡ್ಕೊಂಡು ಪ್ರಶಸ್ತಿಯಿಂದ ಖಂಡಿತ ಅದು ಮಾಡೇ ಮಾಡ್ತೀವಿ. ಚಂದ್ರು ಏನು ಮಾತು ಕೊಟ್ಟಿದ್ದಾರೆ ನಿಮಗೂ ಗೊತ್ತಿದೆ. ನೋಡದಂತೆ ನಾನೇನು ಮಾತಾಡ್ಕೊಂಡು ಕೆಲಸ ಮಾಡ್ತೀನಿ, ಎಲ್ಲಿಗೂ ಸಿನಿಮಾ ಮಾಡ್ತೀನಿ ಅಂತ ಮಾಡಿದ್ದೀನಿ, ಕಬ್ಜಾ ಮಾಡ್ತೀನಿ ಅಂದೇ ಮಾಡಿದ್ದೀನಿ ಮಾಡ್ತೀನಿ. ಯಾಕಂತಂದರೆ ನಾವು ಬಂದಿರೋದು ಆ ಥರದ ಸಂಪ್ರದಾಯ, ಏನು ಮಾತಾಡ್ತೀವಿ ಅದನ್ನು ಮಾಡ್ತೀನಿ. 5 ಸಿನಿಮಾ ಮಾಡೋದು ನನಗೆಷ್ಟು ವೈಯಕ್ತಿಕವಾಗಿ ಲಾಭ ನಾನು ಅನ್ನೋದಕ್ಕಿಂತ ಹೆಚ್ಚಿಗೆ ಇದು ಇಂಡಸ್ಟ್ರಿ ಲಾಭ ಅಂತಲೂ ಪರಿಗಣಿಸ್ಬೋದು. ಯಾಕಂತಂದರೆ ಇವತ್ತು ಸಿನಿಮಾಗಳೇ ಮಾಡೋದಿಲ್ಲ ಅಂತಕ್ಕಂಥ ಕಾಲಘಟ್ಟದಲ್ಲಿ ನಾವೇನು ಕಷ್ಟಪಡ್ತೀವೋ, ನಮ್ಮ ಹಿಂದೆ ಎಷ್ಟು ಜನ ಇದ್ದಾರೆ, 5 ಸಿನಿಮಾನ ನಾವು ಘೋಷಣೆ ಮಾಡಿ ಮಾಡಕ್ಕೊಳ್ತಿದ್ದು ಇದೊಂದು ಚಲನಚಿತ್ರ ರಂಗಕ್ಕೆ ಲಾಭ ಭಾವಿಸ್ತೀವಿ. ಸಾಕಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಇವತ್ತಿನ ವಿಶೇಷ ಏನು ಅಂತ ನನ್ನ ಪ್ರತಿ ಬರ್ಡೇನು ಕೂಡ ನನಗೆ ಗೊತ್ತಿಲ್ಲ. ನಾನು ಬೆಂಗಳೂರಿಗೆ 2002 ಬಂದಾಗ ನನ್ನ ಬರ್ಡೇ ಯಾವತ್ತು ಬರ್ತದೆ ಯಾವತ್ತು ಹೋಗ್ತದೆ ಅಂತ ನನಗೆ ಗೊತ್ತಿಲ್ಲ. ಅದಾದ ನಂತರ ನಾನು ತಾಜ್ಮಹಲ್ ಸಿನಿಮಾ ಆದಮೇಲೆ, ತಾಜ್ಮಹಲ್ ಚಂದ್ರು ಆದಮೇಲೆ ನನಗೇ ಗೊತ್ತಿಲ್ಲ. ಎಲ್ಲ ಮೈಸೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಎಲ್ಲ ಕಡೆಯಿಂದನೂ ರಾತ್ರಿ 12 ಗಂಟೆಯಿಂದನೇ ಬಂದು ವಿಶ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಇಷ್ಟಪಡ್ತಿರ್ಲಿಲ್ಲ. ನನ್ನ ವೈಫ್ ಹೇಳಿದ್ರು, ಇಲ್ಲ ಅವ್ರು 12 ಗಂಟೆಗೆ ಬರ್ತಾರೆ ಅಂದರೆ ನನ್ನ ಎಷ್ಟು ಇಷ್ಟಪಟ್ಟಿರೋ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಜಡ್ಜ್ ಸಾಹೇಬ್ ಸ್ಪೀಚ್ ಮಾಡ್ತಾರೆ ಒಂದು ಕಾರ್ಯಕ್ರಮ, ಅವ್ರ ವೈಫ್ ಅವ್ರು ಬಂದು ಕೂಡ ಸ್ಪೀಚ್ ಕಾಲದ ಒಂದು ಸ್ಟೇಜಲ್ಲಿ ಹೇಳ್ತಾರೆ. ಜಡ್ಜ್ ಸಾಹೇಬ್ ರಾಜ್ ಚಂದ್ರು ಅಂತ ಬಂದರೆ ನಾನು ಜಡ್ಜು ದೊಡ್ಡ ಪೊಸಿಷನ್ ಎಸ್ ಪಿ ಸಾಹೇಬ್ ಬಂದು ಏನು ಹೇಳ್ತಾರೆ ಅಂದರೆ ಚಂದ್ರು ಒಂದು ಬಂದಿದ್ದಾರೆ ಕೂತಿದ್ದಾರೆ, ಚಂದ್ರುವರೆ ನಿಮ್ಮ ಒಂದು ಮಾತು ಕೇಳಬೇಕು. ಜಡ್ಜ್ ಸಾಹೇಬ್ರು ಮಾಡಿ ಸ್ಪೀಚ್ 2008 ನಾನು ಪೋಸ್ಟಿಂಗ್ ತೊಗೊಂಡೆ. ಅದಕ್ಕೆ ಮುಂಚೆ ನಿಮ್ಮ 2008 2003 ವರ್ಷದಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ. 2008 ನಾನು ಮರೆಯಲಾರದ ಒಂದು ಘಟನೆ ಏನಂದರೆ ನಿಮ್ಮ ತಾಜ್ಮಹಲ್ ಸಿನಿಮಾ ನೋಡಿದೆ, ನನ್ನನ್ನು ಬಹಳವಾಗಿ ಕಾಡ್ತು, ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದನ್ನು ನನ್ನ ಒಂದು ಒಳ್ಳೆ ಟ್ರ್ಯಾಕಿಗೆ ತತ್ತು. ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ಮಹಲ್ ಅಂತಂದರೆ ನಾನು ನನ್ನ ಹುಟ್ಟೋ ಮಕ್ಕಳು ಬಟ್ ಸ್ಪೀಚಲ್ಲಿ ಹೇಳ್ತಾರೆ, ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೆಯೇ ಒಂದು ಬುದ್ಧಿ ಬರ್ತಿದ್ದ ಹಾಗೇ ನಾನು ಅವ್ರಿಗೆ ತಾಜ್ಮಹಲ್ ಸಿನಿಮಾ ನನ್ನ ಜೀವನವನ್ನು ಬದಲಾಯಿಸಿದಂಥ ಸಿನಿಮಾ. ಆ ಥರ ಒಬ್ಬ ಜಡ್ ಸಾಹೇಬ್ ಹೇಳ್ತಾರೆ ಅನಿಸುತ್ತೆ ನಿಮ್ಮದು ಸಿನಿಮಾಗೆ ಎಷ್ಟು ತಾಕತ್ತೆ. ಆ ಥರ ತಾಜ್ಮಹಲ್ಲು, ಚಾರ್ ಮಿನಾರು, ಮೈಲಾಗಿ ಇರ್ಬೋದು, ಐ ಲವ್ ಯು ಇರ್ಬೋದು, ಈ ಥರದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಂಥ ನಮ್ಮ ಚಂದ್ರ ಇಲ್ಲಿವರೆಗೂ ಇವತ್ತು ಏನು ಅಖಿಲ ಕರ್ನಾಟಕ ಆ ಚಂದ್ರು ಅಭಿಮಾನಿಗಳ ನಾನು ಅಭಿಮಾನಿಗಳು ಅನ್ಬೇಡಿ ಅಂತ ಹೇಳಿದೆ, ನನ್ನ ಸ್ನೇಹಿತರು ಅಂತ ಕರೀತೀನಿ. ನಾವು ಅಭಿಮಾನಿಗಳು ಅನಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟಪಡ್ತಾರಲ್ಲ, ನೀವು ಇಷ್ಟಪಡ್ತೀರ ಸ್ನೇಹಿತರು ಅಂತ ಇಷ್ಟ. ಅಭಿಮಾನಿಗಳ ಬಳಗ ಅಂತ ಒಂದು ಇಷ್ಟ ಮಾಡಿದರೆ ನಮ್ಮ ಅಣ್ಣವರ ಅಡ್ವೈಸಲ್ಲಿ ಇದು ನನಗೆ ಮೈಲಾರಿ ಆರ್ ಚಂದ್ರು ಅಭಿಮಾನಿ ಬಳಗ ಅಂತೇಳಿ 2010 ಒಂದು ಸಂಘಟನೆಯಾಗಿ ರಿಜಿಸ್ಟರ್ ಆಗಿ ಇತ್ತು. ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ, ನಮಗೆಲ್ಲ ಏನಕ್ಕಪ್ಪ ನಾವು ರೈತರ ಮಕ್ಕಳು ನಾವು ಹಾಡ ಇವೆಲ್ಲ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ದಿನ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ. ನಾನು ನೋಡ್ತಿದ್ದೀನಿ ಸುಮ್ಮನೆ ಎಲ್ಲ ಆಯಿತು, ನಾವು ಹೆಸರು ಕೆಡಿಸ್ಕೊಂಡಿದ್ದೀವಿ, ಹೆಸರು ಒಂದು ನೋಡುವ ಇಟ್ಕೊಂಡಿದ್ದೀವಿ, ಕೆಲಸ ಮಾಡ್ತೀವಿ, ಅತ್ತೆಗೂ ಕೂತೀವಿ, ಇದ್ರ ಮಧ್ಯದಲ್ಲೂ ನಮ್ಮನ್ನು ಇಷ್ಟ ಪಡೋಂಥ ಒಂದು ದುಷ್ಟ ಶಕ್ತಿ ಇದ್ದಾಗ ನಮ್ಮ ಅಣ್ಣ ಇಂಥ ಥರೆಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲಪ್ಪ ನಿನಗಲ್ಲ ದೇವರು ನಿನ್ನ ಕೊಟ್ಟರು ಒಂದು ಸಾಧನೆಗೋಸ್ಕರ ಎಲ್ಲ ಬಂದಾಗ ನಾವು ಒಂದು ಮಾಡೋಣ, ಒಂದು ಸಂಘಟನೆ ಮಾಡೋಣ, ನಾಳೆ ದಿನ ನೀನು ಮಾತಾಡೋಣ, ನೀನು ಕೆಲಸ ಮಾಡ್ಕೊಂಡು ಹೋಗು, ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಅವ್ರನ್ನ ಪ್ರಶ್ನೆ ಮಾಡೋಕ್ಕದು ನಾವು ಇರ್ತೀವಿ ಅಂತೇಳಿ ಎಲ್ಲ ಬಂದು ಹೇಳಿದಾಗ ನಾವು ಉತ್ಕೊಂಡಿದ್ದೀನಿ. ಇವತ್ತೆಲ್ಲ ಸಾಕಷ್ಟು ಜನ ರಾತ್ರಿ ಜನ ಬಂದಿದ್ದಾರೆ, ನೈಟೆಲ್ಲ ಒಂದು ಸಾರಿ ಇನಾಗರೇಷನ್ ಮಾಡಿ ಎಲ್ಲರೂ ಒಂದು ಒಂದು ಔತರಣ ಕೂಟ ಕೊಟ್ಟಿದ್ದೀವಿ. ಇಂಟೇರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮ ಅಣ್ಣ ಬಹಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ. ಅವರು ನನ್ನನ್ನು ಹಾನೆಸ್ಟಿಯಾಗಿ ಇಷ್ಟಪಡ್ತಕ್ಕಂಥವ್ರು, ತಾಜ್ಮಹಲ್ನಿಂದ ಪ್ರೇರೇಪಿತರಾಗಿರೋರು, ಚಾರ್ಮಿನಾರಿಂದ ಪ್ರೇರೇಪಿತರಾಗಿರೋರು, ನನ್ನ ಸಿನಿಮಾಗಳಿಂದ ಪ್ರೇರೇಪಿತ ಒರಿಜಿನಲ್ ಆಡಿಯನ್ಸ್ ನನ್ನನ್ನು ಬೆಳೆಸ್ತಕ್ಕಂಥವ್ರನ್ನ
ಇವತ್ತೊಂದು ಅಭಿಮಾನ ಸಂಘಟನೆ ಆಗಿದೆ. ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಾನು ಒಳ್ಳೆಯದನ್ನೇ ಮಾಡ್ತೀನಿ, ಒಳ್ಳೆ ಮುಖಾಂತರವಾಗಿ ಹೋಗ್ತೀನಿ. ನಾಳೆ ದಿನ ಎಸ್ ಇಂಥದಕ್ಕೆಲ್ಲ ಒಂದು ಶಕ್ತಿ ಬೇಕು. ನಾನು 5 ಸಿನಿಮಾ ಮಾಡ್ತಾಯಿದ್ದೀನಿ, ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ. ಕಬ್ಜಾ 4000 ಥಿಯೇಟರ್ ರಿಲೀಸ್ ಮಾಡಿದೆ ಸರ್. ಸರ್ ನಾಟಿ ತುಂಬಾ ಇದ್ದು ಇಷ್ಟಪಟ್ಟಿದ್ದೆ ಹೇಳ್ಬಾರ್ದು ಸರ್. ಯಾರು ಓಪನ್ ಆಗಿರಲ್ಲ, ಮೊನ್ನೆ ಒಂದು ವೇದಿಕೆಯಲ್ಲಿ ಓಪನ್ ಆಗಿರೋದೆ ನಾನು ಏನು ಕಳ್ಕೊಂಡೆ ಏನು ಪಡ್ಕೊಂಡೆ ಎಲ್ರಿಗೂ ಗೊತ್ತಿದೆ. ಸೊ ಅಂತ ಒಂದು ಕಬ್ಜಾದಂತಹ 5 ಶಕ್ತಿ ಬೇಕಿದೆ. ಹಂಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಎಲ್ಲ ಕೊಡ್ತಿದ್ದಾರೆ. ಎಲ್ಲದಕ್ಕೂ ಮೇಲೆ ನೀವು ನಾನು ಯಾವಾಗಲೂ ಹೇಳ್ತೀನಿ, ಇದನ್ನು ಫ್ಲೈಟಲ್ಲೋ ಲಿಫ್ಟಲ್ಲೋ ಕರ್ಕೊಂಬಂದಿಲ್ಲ, ಯಾವಾಗಲೂ ಹೇಳೋ ಮಾತು, ಇದನ್ನು ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಕರ್ಕೊಂಬಂದಿರೋ ನನ್ನ ಮಾಧ್ಯಮದ ಸ್ನೇಹಿತರುಗಳು, ಮತ್ತು ನನ್ನ ಸಿನಿಮಾಗಳು ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು, ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು, ಇವರಿಗೆಲ್ರಿಗೂ ನಾನು ಆಭಾರಿಯಾಗಿದ್ದೀನಿ. ಇವತ್ತಿನ ದಿನ ಒಳ್ಳೆಯದನ್ನೇ ಮಾತಾಡ್ತಾಯಿದ್ದೀನಿ. ನೀವೆಲ್ಲರೂ ಪ್ರೀತಿಯಿಂದ ಹಾರಿಸಿ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ. 5 ಸಿನಿಮಾ ಬೇರೆ ಬೇರೆ ಜೋನಲ್ಲಿ 10 ತಿಂಗಳು ಕೂತ್ಕೊಂಡು ರಾಜಮೌಳಿಯವರ ಅಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಅಂದರೆ ಇಂಡಿಯಾದಲ್ಲೇ ಟಾಪ್ ರೈಟರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ತಪ್ಪು ಮಾಡ್ತೀವಿ, ಚಿಕ್ಕ ಚಿಕ್ಕದು ಏನೋ ಬಂದಿರುತ್ತೆ, ಅವೆಲ್ಲ ತಿದ್ಕೋಬೇಕಲ್ವ. ಅದಕ್ಕೆ ಹಂಗಾಗಿ ಒಂದು ಟೀಮ್ನೇ ಕಟ್ಕೊಂಡಿದ್ದೀನಿ.